ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ಏನಿದೆ ನೋಡೋಣ. ಮಾಜಿ ಸಚಿವರು ಹಾಗೂ ಸಂಸದರಾದ ಜಿ ಮಾದೇಗೌಡರು ರಾಜ್ಯ ಕಂಡ ಮುತ್ಸದ್ದಿ ನಾಯಕರು ಹಾಗೂ ರೈತಪರ ಹೋರಾಟಗಾರರು. ನನಗೆ ಬಹಳ ಆಪ್ತರು. ವಿದ್ಯಾರ್ಥಿ ದಿನಗಳಿಂದ ಹಿಡಿದು ಇಲ್ಲಿವರೆಗೆ ಅವರೊಟ್ಟಿಗೆ 45 ವರ್ಷಗಳ ಕಾಲ ರಾಜಕೀಯ ಮಾಡಿದ್ದೇನೆ. ಆದರೆ ಅವರು ಇಂದು ನಮ್ಮೊಟ್ಟಿಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಸ್ಮರಿಸಿದರು. ಕಾವೇರಿ ಹೋರಾಟ ಅವರ ಉಸಿರಾಗಿತ್ತು. ಅವರು ನಮ್ಮನ್ನ ಅಗಲಿರುವುದು ಬಹಳ ದುಃಖ ಹಾಗೂ ನೋವಿನ ಸಂಗತಿ. ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಬಂಜಾರ ಸಮುದಾಯದ ಸಮಸ್ಯೆ ಆಲಿಸುವ ಪೂರ್ವನಿಗದಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿಜಯಪುರದ ಜಮಖಂಡಿಯಲ್ಲಿದ್ದೇನೆ. ಎಲ್ಲವನ್ನ ರದ್ದು ಮಾಡಿ ಹೆಲಿಕಾಪ್ಟರ್ ಮೂಲಕ ತೆರಳಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಪ್ರಯತ್ನಿಸಿದೆ. ಆದರೆ ಹವಾಮಾನದಿಂದ ಹೆಲಿಕಾಪ್ಟರ್ ಹಾರಾಟಕ್ಕೆ ಪೂರಕವಾಗಿಲ್ಲ ಎಂದು ಪೈಲಟ್ ಹೇಳಿದ್ದಾರೆ. ರಸ್ತೆ ಮಾರ್ಗವಾಗಿ ಹೊರಟರೂ ಸಕಾಲಕ್ಕೆ ತಲುಪಲು ಆಗುವುದಿಲ್ಲ. ಆದ ಕಾರಣ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಇದು ನೋವಿನ ಸಂಗತಿ. ಆದರೆ 11ನೇ ದಿನದ ಕಾರ್ಯದಲ್ಲಿ ಭಾಗವಹಿಸುತ್ತೇನೆ ಎಂದರು. ಶಾಲಿನ್ ಶೆಟ್ಟಿ, ಅಮೋಕ್ ಟಿವಿ, ತುಮಕೂರು. ನಮಸ್ಕಾರ. ಇಂದು ಜಮಖಂಡಿಯಲ್ಲಿದ್ದೇನೆ. ಇವತ್ತು ನಮ್ಮ ರಾಜ್ಯದ ಒಬ್ಬ ಹಿರಿಯ ರೈತ ಮುಖಂಡ, ನಮ್ಮೆಲ್ಲರೂ ಕೂಡ ಬಹಳ ಆಪ್ತರು, 45 ವರ್ಷ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದ್ದೇವೆ. ನಾನು ವಿದ್ಯಾರ್ಥಿ ಜೀವನದಿಂದ ಇಲ್ಲಿವರೆಗೂ ಕೂಡ ಅವರ ಸಂಪರ್ಕವನ್ನು ಹೊಂದಿಕೊಂಡಿದ್ದೆ. ಜಿ ಮಾದೇಗೌಡರು ನಮ್ಮ ಜೊತೆ ಇಲ್ಲ. ನಾನು ನೇಕಾರರ ಸಮಸ್ಯೆಗಳನ್ನು ಚರ್ಚೆ ಮಾಡಲು, ಬಂಜಾರ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಇಂದು ಆಗಮಿಸಿದ್ದೆ. ಆದರೆ ವಾಪಸ್ಸು ಎಲ್ಲ ರದ್ದು ಮಾಡಿ ವಾಪಸ್ಸು ಆಗಬೇಕು, ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡಿ ಹೆಲಿಕಾಪ್ಟರ್ ಮುಖಾಂತರ ಆಗಲಿ ಹೊರಡಬೇಕು. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎ ಖೋತ್ ತಿಳಿಸಿದ್ದಾರೆ. ಜುಲೈ 19 ಮತ್ತು 22ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೌಡಪ್ಪ ಕೂತ ಸುದ್ದಿಗೋಷ್ಠಿ ನಡೆಸಿದರು. ಅಥಣಿ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು 6786 ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿದ್ದು, ಒಟ್ಟು 35 ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧಪಡಿಸಲಾಗಿದ್ದು, ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ 2 ಆರೋಗ್ಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದ್ದು, ಪ್ರತಿ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ವಿತರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಭಯಬಿಟ್ಟು ಪರೀಕ್ಷೆಗೆ ಬನ್ನಿ ಎಂದು ಶಿಕ್ಷಣಾಧಿಕಾರಿಗಳು ಮನವಿ ಮಾಡಿಕೊಂಡರು. ಅಂತಂದ್ರೆ 19ನೇ ತಾರೀಕು ನಡೀತಕ್ಕಂಥ ಪರೀಕ್ಷೆಗೆ ಪೂರ್ವವಾಗಿ ಇವತ್ತು ಮತ್ತು ನಾಳೆ ಸ್ಯಾನಿಟೈಸರ್ ಮಾಡ್ತೀವಿ. ನಂತರ 19ನೇ ತಾರೀಕು ಪರೀಕ್ಷೆ ಮುಗಿದ ನಂತರ ಎಲ್ಲ ಪರೀಕ್ಷಾ ಕೊಠಡಿಗಳ ಒಂದು ಸ್ಯಾನಿಟೈಸ್ ಮಾಡ್ತೀವಿ. ಜೊತೆಗೆ 22ನೇ ತಾರೀಕು ನಡೀತಕ್ಕಂಥ ಪರೀಕ್ಷೆಗೆ 21ನೇ ತಾರೀಕು ಒಮ್ಮೆ ಸ್ಯಾನಿಟೈಸ್ ಮಾಡ್ತೀವಿ. ಮತ್ತು 22ನೇ ತಾರೀಕು ಪರೀಕ್ಷೆ ಮುಗಿದ ನಂತರ ಮತ್ತೊಮ್ಮೆ ಸ್ಯಾನಿಟೈಸ್ ಮಾಡ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಜೊತೆಗೆ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಎಲ್ಲ ಮಕ್ಕಳಿಗೆ ಮಾಸ್ಕ್ಗಳನ್ನು ದಾನಿಗಳಿಂದ ಪಡೆದು ವಿತರಣೆ ಮಾಡುವಂಥ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮತ್ತು ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪ್ರತಿ ಮಗುವಿನ ಆರೋಗ್ಯ ತಪಾಸಣೆ ಅಂದರೆ ಥರ್ಮಲ್ ಸ್ಕ್ಯಾನರ್ ಮುಖಾಂತರ ಅವರ ಜ್ವರ ನೆಗಡಿ ಕೆಮ್ಮು ಮುಖಾಂತರ ಅವರನ್ನ ಪರೀಕ್ಷೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ಸಹಿತ ನೇಮಕ ಮಾಡಿದ್ದೀವಿ. ಇನ್ನು ಸ್ಕೌಟ್ಸ್ ಗೈಡ್ಸ್ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿಕ್ಕೆ ಸ್ಕೌಟ್ಸ್ ಗೈಡ್ಸ್ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದೀವಿ. ಒಟ್ಟಾಗಿ ನಮ್ಮ SSLC ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ನಮ್ಮ ತಾಲೂಕು ಆಡಳಿತ ವತಿಯಿಂದ ಮಾಡಿಕೊಂಡಿದ್ದೇವೆ ಸರ್. ಕೆಎಂಕೆ ಟ್ರಸ್ಟ್ ಕ್ಷೇತ್ರದ ಜನತೆಯ ಸೇವೆ ಮಾಡಲು ಸದಾ ಸಿದ್ಧವಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ್ ಹೇಳಿದರು. ನಗರದ ಹೈದರಾಲಿ ನಗರ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ಕೆಎಂಕೆ ಟ್ರಸ್ಟ್ನಿಂದ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರದ ಅನೇಕ ಸೌಲಭ್ಯಗಳು ಬಡವರ ಮನೆ ಬಾಗಿಲುಗಳಿಗೆ ತಲುಪಿಸುವ ಕೆಲಸ ಮಾಡಲು ಕೆಎಂಕೆ ಟ್ರಸ್ಟ್ ಸದಾ ಸಿದ್ಧವಾಗಿದೆ. ಪ್ರತಿಯೊಬ್ಬರು ಕೆಎಂಕೆ ಟ್ರಸ್ಟ್ನೊಂದಿಗೆ ಕೈಜೋಡಿಸಿ ಎಂದು ಕೋರಿದರು. ಕೆಎಂಕೆ ಕೃಷ್ಣಾರೆಡ್ಡಿ ಟ್ರಸ್ಟಿಂದ ಅವರು ಮಾಡಿದಂಥ ಯೋಜನೆಗಳು, ಅವರು 2 ಸಲ ಆದಂಥ MLA ಸಂದರ್ಭದಲ್ಲಿ 8 ಪೋರ್ಟ್ಫೋಲಿಯೋ ಒಂದು ಜನಸೇವೆ ಜನಾರ್ದನ ಸೇವೆ ಅಂತ ನಂಬಿದಂಥ ವ್ಯಕ್ತಿಗಳು, ಅವರ ಸ್ವರೂಪ, ಅವರು ನಡೆದಂಥ ರೀತಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ಬೋದು, ಬಡವರಿಗೆ ಮನೆ ಸಿಗಬೇಕು, ಅವರಿಗೆ ರೇಷನ್ ಕಾರ್ಡ್ ಆಗಲಿ, ಇತರೆ ಹಾಸ್ಪಿಟಲ್ ಸೌಲಭ್ಯಗಳು, ರೈತರಿಗೆ ನೀರಾವರಿ ಸೌಲಭ್ಯಗಳು, ವಿದ್ಯುತ್ ಸೌಲಭ್ಯಗಳು,
ಹಾಗೂ ಕಡು ಬಡವರಿಗೆ ಎಲ್ಲರಿಗೂ ಮನೆ ಇರಬೇಕು ಈ ತರ ಅವರೆಲ್ಲ ಬಯಸಿದವರು ಆ ಬಯಸಿದಂತ ಅವ್ರ ಕಾಲದಲ್ಲಿ ಎಲ್ಲ ಮಾಡಿದ್ರು ಅವರು ಅವರು ಅನ್ಕೊಂಡಲ್ಲಿ ಒಂದು 60-70% ಭಾಗ ಅವ್ರಿಗೆ ಅಧಿಕಾರ ಸಿಕ್ಕಾಗ ಜನಸೇವೆ ಮಾಡಿದ್ರು ಆ ಜನಸೇವೆ ಬರ್ತಾ ಬರ್ತಾ ನಿಂತೋಗಿದೆ ಆ ನಿಂತೋಗಿರೋದಕ್ಕೆ ದಯವಿಟ್ಟು ನಾವು ಅದೇ ಸೇವೆನ ಕೆ ಎಂ ಕೆ ಮುಖಂಡರು ಕೆ ಎಂ ಕೆ ಬಂಧುಗಳು ಕೆ ಎಂ ಕೆ ನಂಬಿರುವಂತ ವ್ಯಕ್ತಿಗಳ ಜೊತೆ ಸೇರಿ ಇವತ್ತು ಟ್ರಸ್ಟ್ ಮಾಡಿಕೊಂಡು ಇವತ್ತು ನಾವೆಲ್ಲ ಆ ಸೇವೆ ವಿತರಣೆ ಮಾಡ್ತಾ ಇದ್ದೀವಿ ನಂತರ ಮುಖಂಡರಾದ ಡಾಕ್ಟರ್ ವಜೀರ್ ಅಹಮದ್ ಮಾತನಾಡಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಕೆಎಂಕೆ ಟ್ರಸ್ಟ್ನಿಂದ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗ್ತಿದ್ದು ಹಬ್ಬಕ್ಕಿಂತ ಮುಂಚೆಯೇ ತಾಲೂಕಿನ ಪ್ರತಿ ಬಡ ಮುಸ್ಲಿಂ ಬಾಂಧವರಿಗೆ ಮನೆ ಮನೆಗೆ ಆಹಾರ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಕೋಲಾರ ಜಿಲ್ಲೆ ಚಿಂತಾಮಣಿ ಕೇಂದ್ರ 1 ಕರೋಡ್ ರೂಪಾಯಿ ತನಕ ಬಿಸ್ನೆಸ್ ಹರ ದಿನ ಭೀ ಚಲತಾ ಥಾ ಐಸೆ ಹಬ್ಬಕ್ಕೂ ಸರ್ ಈ ಕೊರೋನಾ ಬಿಮಾರಿ ಆನೆ ಕೆ ಬಾದ ಸಾರಿ ದುನಿಯಾ ಲಾಕ್ಡೌನ್ ಕರ ದಲೇ ಲಾಕ್ಡೌನ್ ಜಬ್ ಕರೆಗೆ ಜಬ್ ಆಟೋ ಚಲಾನೆ ವಾಲೆ ಡ್ರೈವರ್ಸ್ ಬಸ್ ಡ್ರೈವರ್ಸ್ ಖಾಸ್ಕರ್ ಇದರ ಯಾ ಗುಜರಿ ಕಾ ವ್ಯಾಪಾರ ಕರ್ನೆ ವಾಲೆ ಅವರು ಬೀಂಜಾ ಕಾ ವ್ಯಾಪಾರ ಕರ್ನೆ ವಾಲೆ ಅಮ್ಲಿ ಕಾ ವ್ಯಾಪಾರ ಕರ್ನೆ ವಾಲೆ ಅವರು ಜೋ ಬತ್ತಿ ಕಾ ವ್ಯಾಪಾರ ಕರ್ನೆ ವಾಲೆ ಪೂರ್ಯಾಂಕಾ ಕಾ ಹಾಲತ್ ಕ್ಯಾ ಹೋಗಿ ಕರ್ ಬೋಲೆ ತೋ ಅವನ ಫೈನಾನ್ಸ್ ಕ್ರೈಸಿಸ್ ಕಬ್ ಸ್ಟಾರ್ಟ್ ಹೋಗಾಕಿ ಜೋ ಪೂರ್ಯಾಂಕೆ ಫೈನಾನ್ಸ್ ಬಂದ್ ಹೋಗಿ ಜೋ ಮಾಲ್ದಾರ ಪೂರೆ ಜೋ ಬಸ್ ಕೆ ಮಾಲಿಕಾ ಹೇ ಉನ್ನೋ ಕಾ ಬಸ್ ನೈ ಚಲಾಯೆ ಆಟೋ ನೈ ಚಲಾಯೆ ಕಾರ ನೈ ಚಲಾಯೆ ಎನ್ನ ಸಂದರ್ಭದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ, ಪೆದ್ದೂರು ನಾಗರಾಜ ರೆಡ್ಡಿ, ಮೋಹನ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬಡವರಿಗೆ ನೆರವು ನೀಡುವ ಉದ್ದೇಶದಿಂದ ನನ್ನ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಾ ಇದೆಯೇ ಹೊರತು ಯಾವುದೇ ರಾಜಕೀಯ ಉದ್ದೇಶದಿಂದ ಕೂಡಿರುವುದಿಲ್ಲ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶಾದಿ ಮಹಲ್ ಆವರಣದಲ್ಲಿ ಪಟ್ಟಣ ಮತ್ತು ಗಂಟಂವಾರಿಪಲ್ಲಿ ಗ್ರಾಮಗಳ ಜನತೆಗೆ ಆಹಾರದ ಕಿಟ್ಗಳ ವಿತರಣೆ ಮಾಡಿ ಮಾತನಾಡಿದ್ದರು. ಕಳೆದ 22 ವರ್ಷಗಳಿಂದ ಕ್ಷೇತ್ರದ ಜನತೆಯ ಸೇವೆಯಲ್ಲಿ ತೊಡಗಿದ್ದು ವಿವಿಧ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದೇನೆ. ಕ್ಷೇತ್ರದ ಜನತೆಗೆ ನೆರವು ನೀಡುವ ಉದ್ದೇಶದಿಂದ ನನ್ನ ಸೇವಾ ಕಾರ್ಯಕ್ರಮಗಳು ಇರುತ್ತವೆ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಅಡಗಿರುವುದಿಲ್ಲ. 2 ಅವಧಿಗೆ ಶಾಸಕನಾಗಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಆದರೂ ನನ್ನ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿಯೇ ನಡೆಸಿಕೊಂಡು ಬರುತ್ತಿದ್ದೇನೆ ಎಂದರು. మీకందరికి ఫుడ్ కిట్లు ఇస్తా ఉండేదే ఈ కరోనా వచ్చి కష్ట బాధల్లో ఉన్నారు ఏమైనా నన్ను సహాయం కావాలంటే ఇస్తానదే అంత ఇస్తే వేరేం ఉద్దేశమో దీంట్లో లేదు. దయచేసి ఈ కిట్లు తీసుకొని దాంట్లో ఇంకో చెప్తా వేరు వేరే వాళ్ళు ఏమేమో చెప్పుకుంటారో మాకంతా ఇంటెన్షన్ ఇంతే మీ అట్లా కష్టాల్లో ఉండే వాళ్ళకి మేమేమో సహాయం కావాలని చూసుకొని నేను ఇస్తా ఉండేదే. ఇంకోటి నరేంద్ర చెప్పా ఏడన్నా ఒక టోకన్ మిస్ అయిందంటే ఖండితంగా ఇప్పుడు నెక్స్ట్ ఇచ్చే జగత్ దాన్ని ఇస్తాము. వేరే తన నేను చెప్పేది మీకు ఎంతమంది ఉన్నారో ఇంకా ఎక్స్ట్రా అన్ని కిట్లు ఉండవు ఎవరు అర్జెంట్ అరిపడి రావద్దండి. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ, ಬಡವರ ಸೇವೆ ಮಾಡಿದರೂ ಅದನ್ನು ಸ್ವಾಗತಿಸುವ ಶಾಸಕರ ಹೃದಯ ವಿಶಾಲತೆ ಇತರರಿಗೆ ಮಾದರಿ. ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆ ಮತ್ತು ಸಹಾಯವನ್ನು ಅಗತ್ಯವಿರುವವರಿಗೆ ನೀಡಬೇಕು ಎಂಬ ಶಾಸಕರ ಮಾತು ಅತ್ಯಂತ ಅರ್ಥಪೂರ್ಣ ಸಂದೇಶ ಎಂದರು. ಆ ಕರೋನಾ ಟೈಮ್ಗಾ ವಾಳು ಕೂಡ ರೆಸ್ಟ್ ತೀಸ್ಕೊಂಡ್ರಿ ರೆಸ್ಟ್ ತೀಸ್ಕೊನೇ ಟೈಮ್ಗಾ ಬಾಗೇಪಲ್ಲಿ ಕ್ಷೇತ್ರ ಉಂಡೇಟ್ಗಾ ನಾ ಜನಾಲು ಯಾವ ಕಷ್ಟ ಪಡ್ತಾಣೋ ಅನ್ನೋದು ವಾಳು ಯೋಚನೆ ಚೇಸಿದ್ರು. ಐತೆ ಒಂದ್ರ ನಾಯಕರು ಮಾತಾಡ್ತಾಣ್ರು ಪಾಪ ಏಮನ್ ಅಂತೇ ಇವತ್ ಏನೋ ವಾರಿಯರ್ಸ್ಕೋ ಏಮೋ ವಾಳು ಇಸ್ತಾಣ್ರು ಸುಬ್ಬಾರೆಡ್ಡನ್ನೇ ಫಸ್ಟ್ ಗಾನೇ ಚೆಪ್ರಿ ಇವರನ್ನ ಸೇವ್ ಸೇಂಡ ನೇನು ವಾಳು ಜತ್ಗಾ ಉಂಟಾನೆ. ಐತೆ ವಾಳು ರಾಜಕೀಯ ಮುದ್ದೆ. ಇಂದು ಸಹ ಸಾವಿರಾರು ಜನರು ಶಾದಿ ಮಹಲ್ ಆವರಣದಲ್ಲಿ ಆಹಾರದ ಕಿಟ್ಗಳನ್ನು ಪಡೆದುಕೊಂಡರು. ಪಡೆದುಕೊಂಡವರೇ ಮತ್ತೆ ಮತ್ತೆ ಬಂದು ಟೋಕನ್ ನೀಡಿಲ್ಲ ಎಂದು ಅಂಗಲಾಚುತ್ತಿದ್ದು ಕೆಲವರು ಟೋಕನ್ಗಳನ್ನು ಜೆರಾಕ್ಸ್ ತಂದದ್ದು ಕಿಟ್ ನೀಡುವಂತೆ ಒತ್ತಾಯಿಸುತ್ತಿದ್ದುದು ಕಂಡು ಬಂದಿತ್ತು. ಬಿಸಿ ಶಬೀರ್ ಪಾಷಾ, ಅಮೋಘ್ ಟಿವಿ, ಬಾಗೇಪಲ್ಲಿ. ಅಮೋಘ್ ನ್ಯೂಸ್ ಮುಂದುವರಿಯುತ್ತೆ ವಿರಾಮದ ನಂತರ. ವಿರಾಮದ ನಂತರ ಅಮೋಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರತ್ಯೇಕಗೊಂಡ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಗೃಹರಕ್ಷಕ ದಳದ ಮೊದಲ ಗೌರವ ಸಮಾಧಿಷ್ಠಕರಾಗಿ 150 ರಕ್ಷಕ ಗಾತ್ರದಿಂದ 1,000 ಮೆನ್ಗಳ ಪಡೆಯನ್ನು ಕಟ್ಟಿದ ಆರ್ ವಿಗೆ 2015ರಲ್ಲಿ ಘೋಷಣೆಯಾಗಿದ್ದ ಸಿಎಂ ಗೋಲ್ಡ್ ಮೆಡಲ್ ಈಗ ಪ್ರದಾನ ಮಾಡಲಾಗಿದೆ.
ದೈಹಿಕ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರು ಪತ್ರಕರ್ತರು ಆಗಿರುವ ಆರ್ ವೆಂಕಟೇಶ್ ರವರಿಗೆ ಸಿಕ್ಕಿದ ಪ್ರಶಸ್ತಿಯಿಂದ ಅವರ ಸಾಮಾಜಿಕ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಆರ್ವಿ ಎಂದೇ ನಾಮಾಂಕಿತರಾಗಿರುವ ಆರ್ ವೆಂಕಟೇಶ್ ರವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪ್ರದಾನ ಮಾಡಿರುವುದಕ್ಕೆ ಅವರ ಅಭಿಮಾನಿಗಳು, ಸ್ನೇಹಿತರು, ಸಂಸ್ಥೆಯ ಸಹಪಾಠಿಗಳು ಸಂತಸ ಪಟ್ಟಿದ್ದಾರೆ. 2015ರಲ್ಲೇ ಘೋಷಣೆಯಾಗಿದ್ದ ಸಿಎಂ ಚಿನ್ನದ ಪದಕ ಪ್ರಶಸ್ತಿ ಈಗ ಪ್ರದಾನ ಮಾಡಿಸಿಕೊಂಡಿರುವ ಆರ್ ವೆಂಕಟೇಶ್ 2001ರಲ್ಲಿ ತಮಿಳುನಾಡು ಅಲಗಪ್ಪ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಆಫ್ ಫಿಲಾಸಫಿ ಪದವಿ ಪಡೆದಿದ್ದು 2014 ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಂಡಿಸಿದ ಆನ್ ಅಸೆಸ್ಮೆಂಟ್ ಆಫ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಆಫ್ ಟ್ರೈಬಲ್ ಸ್ಪೋರ್ಟ್ಸ್ ಆಫ್ ಕರ್ನಾಟಕ ಎಂಬ ಪ್ರೌಢ ಪ್ರಬಂಧಕ್ಕೆ 33ನೆಯ ಘಟಿಕೋತ್ಸವದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ. ಅವರ ಪರಿಶ್ರಮದಿಂದ ಡಿಪಿಎಡ್ ಮತ್ತು ಬಿಪಿಎಡ್ ಕೋರ್ಸ್ಗಳಲ್ಲಿ 100%ರಷ್ಟು ಫಲಿತಾಂಶ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತುದಾರರು ಆಗಿದ್ದರು. ಇವರ ಶಿಕ್ಷಣ ಕ್ಷೇತ್ರದಲ್ಲಿ ವೃತ್ತ ನಿರ್ವಹಿಸಿಕೊಂಡು ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡಿದ್ದ ಅತ್ಯುತ್ತಮ ವರದಿಗಾರಿಕೆ ಗ್ರಾಮೀಣ ಅತ್ಯುತ್ತಮ ವರದಿಗಾರಿಕೆ ಪ್ರಶಸ್ತಿಯನ್ನ ಗಳಿಸಿದ್ದರು. ಇವರ ಕಾರ್ಯ ಶ್ಲಾಘನೀಯ ಎಂದು ಗುರುತಿಸಿರುವ ಸರ್ಕಾರ ಇವರಿಗೆ ಮುಖ್ಯ ಚಿನ್ನದ ಪದಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪದವಿ ಸ್ವೀಕಾರ ಮಾಡಿದ ಆರ್ವಿಯವರು ಮಾತನಾಡಿ, ನನ್ನ ಪರಿಶ್ರಮ ಗುರುತಿಸಿ ಚಿನ್ನದ ಪದಕ ಪ್ರದಾನ ಮಾಡಿದ ಇಲಾಖೆಗೆ, ಇಷ್ಟರ ಮಟ್ಟಿಗೆ ಬೆಳೆಯಲು ಅವಕಾಶ ಕಲ್ಪಿಸಿದ ಕೆವಿ ವಿದ್ಯಾದತ್ತಿಗಳ ಅಧ್ಯಕ್ಷರು ನವೀನ್ ಕಿರಣ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರು ಪರಿಶ್ರಮ ಪಟ್ಟು ಸಾವಿರ ಗಡಿ ದಾಟಿಸಿದ್ದ ಶಿಸ್ತಿಗೆ ಹೆಸರುವಾಸಿಯಾಗಿದ್ದ ಗೃಹ ರಕ್ಷಕ ದಳದ ರಕ್ಷಕರು ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಿದ್ದಾರೆ, ಅದನ್ನ ಮತ್ತೆ ಶಿಸ್ತುಬದ್ಧ ಸಂಸ್ಥೆಯಾಗಿ ಪರಿವರ್ತನೆಗೆ ಶ್ರಮ ಹಾಕಿ ಅಂತ ಇಲಾಖೆಗೆ ಇದೇ ವೇಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹೌದು ಸರ್, ಸತ್ಯ ಸರ್. ಇದು ಕೋಲಾರ ಜಿಲ್ಲೆಯಿಂದ ಅವಿಭಾಜಿತ ಜಿಲ್ಲೆ ಆದಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಜನೆ ಆದಂಥ ಸಂದರ್ಭದಲ್ಲಿ ಕೇವಲ 150 ಗೃಹ ರಕ್ಷಕರನ್ನು ಹೊಂದಿರತಕ್ಕಂಥ ನಮ್ಮ ಇಲಾಖೆ ಈಗ 1000ಕ್ಕೆ ನಾವು ತಂದ 150ರಿಂದ 1000ಕ್ಕೆ ತಂದಿದ್ವಿ. ಇಲಾಖೆ ಕೇಳಿದಂತಹ ಚುನಾವಣೆ ತುರ್ತು ಸಂದರ್ಭಗಳ ಮುಂತಾದವುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆನ್ನನ್ನು ಕೊಡ್ತಾ ಇರತಕ್ಕಂಥ ಪರಿಸ್ಥಿತಿ ಉಂಟು. ಆದರೆ ಈ ಕಳೆದ 2015ರ ನಂತರ ಅದರ ಸ್ಥಿತಿ ಅಂತಕ್ಕಂಥದ್ದು ಹೀನಾಯವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆಂದರೆ ಇದರಲ್ಲಿ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಗೃಹರಕ್ಷಕರ ಹಾಗು ಹೋಗುಗಳಿಗೆ ಸ್ಪಂದಿಸಿ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬಿಲೈಸ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಇಂದಿನ ಸ್ಥಿತಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಇವೆಲ್ಲ ಮಾಡಲಿಕ್ಕೆ ನನಗೆ ಇಲಾಖೆ ಅಂತಕ್ಕಂಥದ್ದು ಭಾಳ ಸಹಕರಿಸಿದೆ. ಬಿಗಿನಿಂಗಲ್ಲಿ ನಮಗೆ ಇಲಾಖೆನೇ ಇರಲಿಲ್ಲ, ನಮಗೆ ಒಂದು ಕಚೇರಿ ಕೂಡ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರದಿಂದ 3 ಎಕರೆ 35 ಗುಂಟೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ. ಅದೇ ರೀತಿಯಲ್ಲಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗನ್ನು ಕೂಡ ನನ್ನ ನೇತೃತ್ವದಲ್ಲಿ ನಡೆಯಿತು. ಸೊ ಇವೆಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಬಂತು. ಆದರೆ ಮಧ್ಯದಲ್ಲಿ ನಶಿಸಿ ಹೋಗ್ತಾ ಇರತಕ್ಕಂಥದ್ದಕ್ಕೆ ನನಗೆ ಒಂದು ಸ್ವಲ್ಪ ದುಃಖ ಅನ್ನಿಸ್ತದೆ. ಇನ್ನು ಮುಂದೆ ಆದರೂ ಬರ್ತಕ್ಕಂಥ ಸಮಾಧಾನಗಳು ಇನ್ನು ಮುಂದೆ ಆದರೂ ಕೂಡ ಆ ಇಲಾಖೆಯನ್ನು ಗೌರವ ಆ ಇಲಾಖೆಯ ಗೌರವ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ದುಡಿಬೇಕು ಅಂತ ನಾನು ಎಲ್ಲರ ಪರವಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಬೆಂಗಳೂರಿನಿಂದ ತ್ಯಾಮಗೊಂಡ್ಲುವಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದ ವೇಳೆ ರಸ್ತೆ ಬದಿಯ ಮರಕ್ಕೆ ಢಿಕ್ಕಿ ಹೊಡೆದು ಅಣ್ಣ ತಮ್ಮಂದಿರಿಬ್ಬರು ಸಹ ಸ್ಥಳದಲ್ಲಿಯೇ ದಾರುಣವಾಗಿ ಮೃತಪಟ್ಟಿರುವ ಘಟನೆ ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರಿನ ಮಾಕಳಿ ಬಳಿ ವಾಸವಿದ್ದ 26 ವರ್ಷದ ನವೀನ್ ಹಾಗೂ 24 ವರ್ಷದ ನಿತಿನ್ ಎಂಬ ಅಣ್ಣ ತಮ್ಮಂದಿರು ಇಬ್ಬರು ಸಹ ತ್ಯಾಮಗೊಂಡ್ಲು ಬಳಿಯ ಕಳಲಗೊಟ್ಟು ಬಳಿ ವಾಸವಿದ್ದರು. ರಾತ್ರಿ ಬೆಂಗಳೂರಿಗೆ ಹೋಗಿ ಬೈಕ್ನಲ್ಲಿ ವಾಪಸ್ಸಾಗುತ್ತಿದ್ದ ವೇಳೆ ಅರಿವೇಸಂದ್ರ ಬಳಿ ಎಎಸ್ ಡಿಸೈನರ್ ಕಾರ್ಖಾನೆ ಬಳಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತಲೆಯ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದು ಇಬ್ಬರು ಸಹ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗ್ಲ. ಬೆಳ್ಳಂಬೆಳಗ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಯೊಂದು ಸುಟ್ಟು ಭಸ್ಮವಾಗಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ ಬಾಲಾಜಿ ಪ್ರಾವಿಷನ್ ಸ್ಟೋರ್ನಲ್ಲಿ ಈ ಅವಘಡ ಸಂಭವಿಸಿದ್ದು ಈ ಅಂಗಡಿ ರಾಘವೇಂದ್ರ ಎಂಬುವರಿಗೆ ಸೇರಿದ್ದು ಎನ್ನಲಾಗಿದೆ. ಈ ಅಂಗಡಿ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಇದ್ದ ಅಂಗಡಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ತುಕೊಂಡಿದೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಸುಮಾರು 25-30 ಲಕ್ಷ ನಷ್ಟ ಅಂದಾಜು ಮಾಡಲಾಗಿದೆ. ಅಂಗಡಿ ಒಳಗಡೆ ಇದ್ದ ಮನಿ ಕೌಂಟಿಂಗ್ ಮಿಷನ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬೆಂಕಿ ಆಹುತಿಯಾಗಿವೆ ಎನ್ನಲಾಗಿದೆ. ಬಿಸಿ ಶಬೀರ್ ಬಾಷಾ, ಅಮೋಘ್ ಟಿವಿ, ಬಾಗೇಪಲ್ಲಿ.
ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.